ಪ್ರೀತಿಯ ಜನಸ್ನೇಹಿ ಯೋಗೇಶ್, ನಮ್ಮ ಹನುಮಂತ ಅವರು ಗಾಡಿ ತಗೊಂಡಿದ್ದಾರೆ. ಹಾಗಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಜೊತೆಗೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಧರ್ಮಶಲೇಶ್ವರ ಸ್ವಾಮಿಯವರು ನೆಲೆ ಹೋಗಿದ್ದಾರೆ ಇಲ್ಲಿ. ಸೊ ಅವರ ಆಶೀರ್ವಾದದಿಂದ ಅವರ ಒಂದು ಪೂಜೆ ಮಾಡಿಸಿ ಅವ್ರಿಗೆ ಗಾಡಿ ತಗೊಳ್ತಾ ಇದ್ದಾರೆ. ಖುಷಿಯಾಗತ್ತೆ. ಆಶ್ರಮಗಳಲ್ಲಿ ಒಂದು ಗಾಡಿಗಳನ್ನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ನಮ್ಮ ಇರ್ತಕ್ಕಂಥ ಜನ ಅಂದ್ರೆ ನಮ್ಮ ಇಷ್ಟಪಡೋ ಎಷ್ಟು ಜನ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರು ಬಂದ್ಬಿಟ್ಟು ಹನುಮಂತ ಅಂದ್ಬಿಟ್ಟು ತುಂಬ ಖುಷಿಯಾಗತ್ತೆ. ಸೊ ನಮ್ಮ ಒಂದು ಸಮಾಜಮುಖಿ ಕೆಲಸಗಳನ್ನ ನೋಡಿ ನೋಡಿ, ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ, ಒಂದೇ ಅಂದರೆ ಅಣ್ಣ ತಮ್ಮಂದಿರು ಅಲ್ಲ, ಬಂದು ಬಳಗನೂ ಅಲ್ಲ, ಒಂದೇ ಕ್ಯಾಸ್ಟು ಅಲ್ಲ. ಕ್ಯಾಸ್ಟು ಅಂದರೆ ನಂಗೆ ಗೊತ್ತಲ್ಲ, ಜಾತಿ ಸರ್ವ ಧರ್ಮವು ಒಂದೇ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನಮ್ಮ ಒಂದು ಸಮಾಜಮುಖಿ ಕೆಲಸಗಳನ್ನ ನೋಡಿ ಗುರುತಿಸಿ, ಸೊ ಇವರ ಎದೆಯಲ್ಲಿ ನಮ್ಮ ಒಂದು ಭಾವಚಿತ್ರವನ್ನು ಇಟ್ಕೊಂಡಿದ್ದಾರೆ, ಅದಕ್ಕೆ ನಾವು ಬೆಲೆನೆ ಕಟ್ಟೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಖುಷಿಯಾಗುತ್ತೆ ಇಂಥ ಯುವಕರು ಸಪೋರ್ಟು. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಏನು, ಇಲ್ಲಿ 90 ಜನ ನಿರಾಶ್ರಿತರೆಂಬ ದೇವ್ರ ಮಕ್ಕಳು ಊಟ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಇಂಥ ಹೃದಯವಂತರು ಸಪೋರ್ಟ್ ಮಾಡ್ತಿರೋ ಹೊತ್ತಿಗೆ ನಾವು ಇಷ್ಟು ಜನರನ್ನ ಸಾಕ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಸೊ ಇದೇ ರೀತಿ ಇಲ್ಲಿ ಫೋಟೋ ಹಾಕಿದ್ದೀರಾ, ಜೊತೆಗೆ ಚೆನ್ನಾಗಿರಿ, 100 ವರ್ಷ ಖುಷಿಯಾಗಿರಿ. ನೀವು ಕರ್ಕೊಂಡು ಗಾಡಿ ತೊಗೊಂಡಿದ್ದ ದಿವಸ ಮಳೆ ಬರ್ತಾ ಇದೆ, ಒಳ್ಳೆಯದಾಗಲಿ, ನಿಮ್ಮ ಶುಭ ಶಕುನ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಏನು ಹೇಳೋದು ನೋಡಿ, ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ, ಧರ್ಮಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ. ಈ ಒಂದು ಆಶ್ರಮದಲ್ಲೂ ಗಾಡಿ ತೊಗೊಂಬಂದು ಪೂಜೆ ಮಾಡಿಸಿ, ಅದರಲ್ಲಿ ಈ ಗಾಡಿ ಮೇಲೆ ನಿಮ್ಮ ಫೋಟೋ ಹಾಕೋರೆ ಅಂದರೆ ಆ ಪ್ರೀತಿಗೆ ಏನು ಬೆಲೆ ಕಟ್ಟಕ್ಕೆ ಸಾಧ್ಯ ಅಷ್ಟು ಹೇಳೋಕೆ. ಥ್ಯಾಂಕ್ ಯು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗ್ಲೂ ನಾನು ಎಷ್ಟೋ ಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಇಂಥ ಒಂದು ಸ್ನೇಹಿತರನ್ನ ಪಡೆದಿರೋದು. ಸೊ ಖುಷಿಯಾಗುತ್ತೆ, ಅದಕ್ಕೆ ನಾನು ಎಲ್ಲರೂ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ನಾನು ಹೃದಯ ಸ್ನೇಹಿತರು ಅಂತ ಹೇಳ್ತೀನಿ. ಹೃದಯಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ, ಹಂಗಾಗಿ ಪ್ರತಿಯೊಬ್ಬರು ನಾನು ಹೃದಯ ಸ್ನೇಹಿತರು ಅಂತ ಕರಿತೀನಿ. ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಅವ್ರನ್ನೆಲ್ಲರನ್ನೂ ಕೂಡ ನಾನು ಹೃದಯ ಸ್ನೇಹಿತರು ಅಂತಲೇ ಕರಿತೀನಿ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಿ. ಥ್ಯಾಂಕ್ಸ್. ನೋಡ್ಕೊಡಂಗೆ ನಾನಲ್ಲ.